ಶಾಸಕರ ಭವನದಲ್ಲಿ ಶಾಸಕರಿಗಾಗಿ ಯೋಗ ಕಾರ್ಯಕ್ರಮ ನಡೀತಾ ಇದೆ. ಎರಡನೇ ದಿನವಾದ ಇವತ್ತು ಬೆರಳೆಣಿಕೆಯಷ್ಟು ಶಾಸಕರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ವಚನಾನಂದ ಸ್ವಾಮೀಜಿ ಶಾಸಕರಿಗೆ ವಿವಿಧ ಯೋಗಗಳನ್ನು ಕಲಿಸಿಕೊಟ್ರು. ವಿಶೇಷವಾಗಿ ದೈಹಿಕ ಹಾಗೂ ಮಾನಸಿಕವಾಗಿ ರಿಲ್ಯಾಕ್ಸೇಷನ್ ನೀಡೋ ಸೂಕ್ಷ್ಮ ವ್ಯಾಯಾಮಗಳನ್ನು ಹೇಳಿಕೊಡಲಾಯಿತು. ಸಚಿವ ಆಂಜನೇಯ ಸೇರಿದಂತೆ ಎಂಎಲ್ಸಿಗಳಾದ ಬಸವರಾಜ ಹೊರಟ್ಟಿ, ದಿನೇಶ್ ಕಾರ್ತಿಕ್, ಶಾಸಕರಾದ ನರೇಂದ್ರ ಸ್ವಾಮಿ ಸೇರಿದಂತೆ ಒಟ್ಟು 6 ಮಂದಿ ಶಾಸಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಆ ನೆಮ್ಮದಿ ಯೋಗದಲ್ಲಿದೆ. ನಾವೆಲ್ಲರೂ ಯೋಗಾಭ್ಯಾಸ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ಕೋಬೇಕು. ನಮ್ಮ ಬಿಡುವಿಲ್ಲದ ಎಷ್ಟೋ ಕೆಲಸ ಕಾರ್ಯಗಳಿರ್ತವೆ, ಅವನ್ನೆಲ್ಲ ಪೂರೈಸಿಕೋಬೇಕಾದ್ರೆ ನಾವು ಆರೋಗ್ಯವಂತರಾಗಿದ್ದರೆ ಮಾತ್ರ ಸಾಧ್ಯ. ಈ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಬೆಳಗಿನ ಜಾವ ವಾಕಿಂಗ್ ಮಾಡಿ, ಯೋಗ ಕಲಿಯಿರಿ. ಇದರಿಂದ ನಿಮಗೆ ನೆಮ್ಮದಿ ವೃದ್ಧಿ ಆಗುತ್ತೆ. ಇದೊಂದು ಭಾಳ ಉತ್ತಮವಾದಂಥ ಇದು. ನಮ್ಮ ಜನ ಎಲ್ಲ ಇದ್ರ ಬಗ್ಗೆ ಲಕ್ಷ ಕೊಡಬೇಕು. ದವಾಖಾನೆಗೆಲ್ಲ ಖರ್ಚು ಮಾಡೋ ಬದಲು ದಿವಸವಣ್ಣವರಿಂದ ಯೋಗ ಮಾಡಿದರೆ ಖಂಡಿತವಾಗಿ ಮನುಷ್ಯನ ಮಾನಸಿಕವಾಗಿ ನೆಮ್ಮದಿಯಾಗಿ ಉತ್ತಮವಾದಂಥ ರೀತಿಯ ಮನುಷ್ಯನ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಇದರಿಂದ ನನಗೆ ಅರ್ಥ ಆಗ್ತದೆ. ನಿನ್ನೆ ಭಾಗವಹಿಸಿದ್ದೀನಿ, ಇವತ್ತು ಭಾಗವಹಿಸ್ತಾ ಇದ್ದೀನಿ, ತುಂಬ ಖುಷಿ ಕೊಡ್ತಾ ಇದೆ. ಬಹುಶಃ ಇನ್ನು ಮುಂದೆ ನಾನು ಬೆಳಗ್ಗೆ ನನ್ನ ವಾಕಿಗೆ ಇದನ್ನು ಜೋಡಿಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಗಾರ್ಡನ್ ಸಿಟಿಯ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಕಬ್ಬನ್ ಪಾರ್ಕ್. ಸದಾ ವೆರೈಟಿ ವೆರೈಟಿ ಹೂಗಳಿಂದ ಕಂಗೊಳಿಸ್ತಾ ಇರುತ್ತೆ. ಪ್ರವಾಸಿಗರನ್ನು ಸೆಳೆಯುವ ಕಬ್ಬನ್ ಪಾರ್ಕ್ ಸೌಂದರ್ಯಕ್ಕೆ ಈಗ ಮತ್ತಷ್ಟು ಮೆರುಗು ಬಂದಿದೆ. ವಿಭಿನ್ನ ಜಾತಿಯ ಹೂವೊಂದು ನೋಡುಗರನ್ನು ಆಕರ್ಷಿಸ್ತಾ ಇದೆ. ಅದ್ಯಾವ ಹೂವು ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಎಲ್ಲೆಡೆ ಪಸರಿಸಿದ ಹೂಗಳ ಕಂಪು, ಅರ್ಧ ಚಂದ್ರಾಕೃತಿಯಲ್ಲಿ ಮನಸೆಳಿತಾ ಇರುವ ಕೆಂಪು ಹೂಗಳು, ಇದು ಕಬ್ಬನ್ ಪಾರ್ಕ್ನಲ್ಲಿ ಕಂಡುಬಂದ ಪುಷ್ಪಲೋಕ. ಅಂದಹಾಗೆ ಇದು ಅಂತಿಂತ ಹೂವಲ್ಲ, ವರ್ಷಕ್ಕೊಮ್ಮೆ ಅರಳುವ ಹೂವು. ಈ ರೆಡ್ ಜೀನ್ ವೈನ್ ಹೂಗಳು ಕಬ್ಬನ್ ಪಾರ್ಕ್ನ ಅಂದವನ್ನ ಮತ್ತಷ್ಟು ಹೆಚ್ಚಿಸಿವೆ. ತೋಟಗಾರಿಕಾ ಇಲಾಖೆ ಆಫ್ರಿಕಾದಿಂದ ಈ ಗಿಡವನ್ನ ತಂದು ಬೆಳೆಸಿದೆ. ಪ್ರತಿ ವರ್ಷ ಜುಲೈನಲ್ಲಿ ಇದು ಹೂ ಬಿಡುತ್ತೆ. ಇದೇ ಮೊದಲ ಬಾರಿಗೆ ರೆಡ್ ಜೀನ್ ವೈನ್ ಹೂ ಅರಳಿದ್ದು ಇನ್ನೂ 1 ತಿಂಗಳ ಕಾಲ ನೋಡುಗರನ್ನ ಆಕರ್ಷಿಸಲಿದೆ. ರೆಡ್ ಜೇಡ್ ವೈನ್ ಅಂತ ಹೇಳಿಬಿಟ್ಟು ಇದು ಇದು ನ್ಯೂ ಗ್ಯುನಿ ಅಂಥೇಳಿ ಒಂದು ಸೌತ್ ಆಫ್ರಿಕನ್ ಕಂಟ್ರೀಸ್ದೊಂದು ಒರಿಜಿನ್. ಇದು ಸೈಂಟಿಫಿಕ್ ನೇಮ್ ಬಂದುಬಿಟ್ಟು, ಬಟಾನಿಕಲ್ ನೇಮ್ ಅಂತ ಬಂದುಬಿಟ್ಟು ಇದು ಮುಕಿನ ಬಿನ್ನಿಟ್ಟೆ ಅಂಥೇಳಿ. ಇದು ಫ್ಯಾಮಿಲಿ ಬಂದು ಲೆಗ್ಯುಮಿನೇಸಿ ಫ್ಯಾಮಿಲಿ. ಇದು ನಮ್ಮ ಬೆಂಗಳೂರಿನಲ್ಲಿ 4 ಪ್ರದೇಶದಲ್ಲಿ ಅಷ್ಟೇ ಇದನ್ನು ಬೆಳೆದಿದೆ. ಇದು ಇನ್ನು ಈ ಗಿಡದ ಆರೈಕೆ ತುಂಬಾ ಕಷ್ಟ. ಕಡಿಮೆ ತೇವಾಂಶ ಇದ್ದು ಉಷ್ಣಾಂಶ ಅಧಿಕವಾಗಿದ್ದರೆ ಮಾತ್ರ ಇದು ಚೆನ್ನಾಗಿ ಬೆಳೆಯುತ್ತೆ ಅಂತಾರೆ ಮೇಲ್ವಿಚಾರಕರು. ನಾವು ಇದಕ್ಕೆ ಪಟಾಸು ಮತ್ತು ಯೂರಿಯಾ ಒಂದು ಸ್ವಲ್ಪ ಇದು ಸುಪ್ಪಲ ಎಲ್ಲ ಹಾಕ್ಬಿಟ್ಟು ಬೆಳೆಸ್ತೀವಿ. ವರ್ಷಕ್ಕೊಂದೇ ಸಲ ಆಗಸ್ಟ್ ತಿಂಗಳಲ್ಲಿ, ಜುಲೈಯಲ್ಲಿ ಮುಗ್ಬಿಡತ್ತೆ, ಆಗಸ್ಟಲ್ಲಿ ಹೂವು ಬರುತ್ತೆ. ಒಟ್ಟಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಅರಳಿರುವ ಈ ಹೊಸ ಹೂಗಳು ಮತ್ತಷ್ಟು ಪ್ರವಾಸಿಗರನ್ನ ಆಕರ್ಷಿಸೋದ್ರಲ್ಲಿ ಸಂಶಯ ಇಲ್ಲ. ಬೆಂಗಳೂರಿನಿಂದ ಕ್ಯಾಮೆರಾಮನ್ ಮಹೇಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.